ಹೇಳಿ ನಾನು ಗ್ರೂಪ್ ಮಾಡ್ಯಾನಲ್ಲ ಹೌದ್ರಿ ಈಗ ನನಗೆ ಬೆಳಗಿಂದ ಒಂದ್ 8 10 ಜನ ಫೋನ್ ಮಾಡಿದ್ರು. ಅವ್ರು ಮಾಡಿ ಪೈಕಿ ನಾನು ಏನ್ ಹೇಳಿದೇನಪ್ಪ ಅಂತಂದ್ರ ಅವ್ರ ಹತ್ರ ಬಗ್ಗೆ ನಿಮ್ಗೆ ಕರೆಕ್ಟ್ ಆಗಿ ಗೊತ್ತಾ ಒಂದೇ ಪ್ರಶ್ನೆ ಅವರ ಹತ್ರ ಬಗ್ಗೆ ನಿಮ್ಗೆ ಗೊತ್ತಾ ಅವರ ಹತ್ರ ಬಗ್ಗೆ ಎಷ್ಟು ತಿಂಗಳಿಂದ ಫಾಲೋವರ್ಸ್ ಇದೀರಿ ಅವನ್ನ ಯಾವ ತರ ಬಳಸ್ಬೇಕು ನಿಮ್ಮ ತಾಲೂಕಿಗೆ ನಿಮ್ಮ ಜಿಲ್ಲಾಕ ಯಾಕ್ರ ಕರೆ ಕಳಿಸಿದ್ರ ಏನ್ ಮಾಡ್ಬೇಕು ಏನ್ ಅವನ್ನ ಯಾವ ತರ ಬೆಳೆಸ್ಬೇಕು ಅಂತ ಆಸೆ ಐತಿ ನಿಮಗೆ ಅಂತ ಎಲ್ಲಾ ಪ್ರಶ್ನೆಗಳನ್ನು ಮಾಡಿ ಕರೆಕ್ಟ್ ಅದ್ರಾಗ ಒಂದ್ 5 ಜನ ಮಾತ್ರ ಉತ್ತರ ಕೊಟ್ರು. ಅವ್ರು ಮಾತ್ರ ಗ್ರೂಪಿಗೆ ಆಡ್ ಮಾಡ್ತಾನೆ. ಪರ್ಫೆಕ್ಟ್ ಆಗಿ ಅವರ ಹತ್ರ ಬಗ್ಗೆ ತಿಳ್ಕ ಅವರ ಹತ್ರ ಅಂತ ಅನ್ನೋ ಭಾವನೆ ಇಟ್ಕ ಆಮೇಲೆ ನಾನು ಗ್ರೂಪಿಗೆ ಆಡ್ ಮಾಡ್ತಾನೆ. ನನ್ನ ಫೋನ್ ನಂಬರ್ ಸೇವ್ ಮಾಡಿಟ್ಕಂದ್ರ ನಾ ಮಾಡ್ದ ಅಲ್ಲಿವರೆಗೆ ನಿನ್ ಫೋನ್ ನಾ ಸೇವ್ ಮಾಡಿಟ್ಕಂದ್ರೆ ಯಾಕಂದ್ರೆ ನನ್ ಫೋನ್ ನಂಬರ್ ಆಲ್ರೆಡಿ ಹೆಚ್ಚು ಕಡಿಮೆ 5,000 ಫೋನ್ ನಂಬರ್ ಅದಾವ್ ಸಾವಿರ. ಯಾರ ನಂಬರ್ ಸಿಗ್ತದ ನನ್ 1,000 ನಂಬರ್ ಸಿಗ್ತಾವ ಅಂತ ಆದ್ರೂ ನಾನು ಬಹಳ ವೇಟ್ ಮಾಡ್ತಾನೆ. ಸರಿ ಗುರುಗಳೇ ಅಷ್ಟ ಆಯ್ತ ಇಷ್ಟ ನೋಡಂದ್ರಿ ನೀವು ಒಂದ್ ಸ್ವಲ್ಪ ಏನಾರ ಸಿಕ್ಕಾಗ ಯಾರ ನಿಮ್ಗೆ ಕಾಲ್ ಮಾಡಿದ್ರ ತಿಳ್ಕೊಳ್ರಿ. ಆಮೇಲೆ ನೀವ್ ಇನ್ನೊಂದ್ ಕೆಲ್ಸ ಮಾಡ್ಬೇಕ್ರಿ, ಫೇಸ್ಬುಕ್ ಬರುತ್ತಲ್ರಿ, ಫೇಸ್ಬುಕ್ ಬರುತ್ತಲ್ಲ, ಫೇಸ್ಬುಕ್ ಅಲ್ಲಿ ಓಪನ್ ಆಗಿದ್ರ ಫೇಸ್ಬುಕ್ ಫೇಸ್ಬುಕ್ ಓಪನ್ ಮಾಡ್ರ ಓಪನ್ ಮಾಡ್ರಿ ಏನ್ರಿ ಈ ಬ್ಯಾಡ್ರಿ ಫೇಸ್ಬುಕ್ ಓಪನ್ ಮಾಡಿ ಮ್ಯಾಲ ಸ್ವಚ್ಛ ಮಾರ್ಕ್ ಬರ್ಬಿತಲ್ರಿ ಅಲ್ಲಿ ಅಹೋರಾತ್ರ ಅಂತ ಟೈಪ್ ಮಾಡ್ಸ್ರಿ ಕಣ್ಣಿನ ಚಿತ್ರ ಬರ್ತೈತಿ ಓಪನ್ ಮಾಡಿಸಿ ಪೇಜ್ಗೆ ಲೈಕ್ ಕೊಡ್ಸ್ರಿ ಪೇಜ್ ಲೈಕ್ ಕೊಡ್ಸಿ ಅಲ್ಲಿ ಒಂದ್ ಗಂಟೆ ಬರತ್ರಿ ಒಂದ್ ಚಿಕ್ಕ ಗಂಟೆ ಆ ಗಂಟೆ ಮಾರ್ಕ್ ಮಾಡಿಸ್ರಿ ಮಾರ್ಕ್ ಮಾಡಿಸಿದ್ರೆ ಮಾತ್ರ ಅಹೋರಾತ್ರ ಬಗ್ಗೆ ವಿಡಿಯೋಗಳಿಗೂ ಬಿಟ್ಟವೆಲ್ಲ ಅಲ್ಲಿ ಬರ್ತಾವ ಅಲ್ಲಿ ಬರ್ತಾವ ನಾವ್ ಯಾರಾಗಲ್ರಿ ಇದು ಡೌನ್ಲೋಡ್ ಮಾಡ್ತಾವ ಇದು ದುಡ್ಡು ಕೊಟ್ಟು ಓಟ್ ಹಾಕ್ಸಿಲ್ರಿ ದುಡ್ಡು ಕೊಟ್ಟು ಓಟ್ ಹಾಕ್ಸಿನ ಕೆಲಸ ಮಾಡುದು ಆತ್ಮೀಯವಾಗಿ ಆತ್ಮ ಪೂರ್ವಕವಾಗಿ ಬಂದು ಓಟ್ ಹಾಕ್ಬೇಕಪ್ಪ ಅಂದ್ರೆ ನಾವು ಅವನ ಬಗ್ಗೆ ಪೂರ್ತಿ ಏಟು ಜಡ್ಡು ಹೇಳ್ಬೇಕು. ಹೌದೌದು ಕರೆಕ್ಟ್. ಹಂಗಾಗಿ ನಾವ್ ಅವನ ಬಗ್ಗೆ ಅವರ ಹತ್ರ ಬಗ್ಗೆ ಮ್ಯಾಲ ನಂಬಿಕೆ ಇವತ್ತವಾಗಿ ಹೇಳೋದ್ ಬೇಡ ಅವರ ಹತ್ರ ಹಂಗದಾನ ಅಂತ ಹೇಳ್ಬೇಡ ಅವರ ಹತ್ರ ಬಗ್ಗೆ ನಾವು ಪೂರ್ತಿ ತಿಳಿಸ್ಬೇಕಂದ್ರೆ ನಿಮ್ಗೆ ಯಾರ್ಯಾರು ಫ್ರೆಂಡ್ ಸಿಗ್ತಾರ ಅವರ ಹತ್ರ ಅಂತ ಹಿಂಗದಾರ ಮರಿ ಒಂದ್ ಸ್ವಲ್ಪ ನೋಡಿಕೆ ಇದು ಬಹಳ ಚೆನ್ನಾಗಿರ್ತೀವಿ ವಿಡಿಯೋ ಅಂತ ಹೇಳು ಬೇಕೋ ಅದನ್ನೆಲ್ಲ ಮಾಡಿಸ್ಬಿಡು ನೋಡಿ ಆಟೋಮೆಟಿಕ್ ಅವರ ಹತ್ರ ಫಾಲೋವರ್ಸ್ ಆಗ್ಬಿಡ್ತಾರ. ಆಮಾಗ ಅದು ಇಡೀ ನಿಮ್ದು ತುಂಬತಿ ಸುತ್ತಮುತ್ತ ಅವನ್ ಫ್ರೆಂಡ್ ಅವನ್ ಫ್ರೆಂಡ್ ಅವನ್ ಫ್ರೆಂಡ್ ಅಂತ ಚೈನ್ ಲಿಂಕ್ ಆಗಿ ರಾಜ್ಯದಂತಾನೆ ಅವರ ಹತ್ರ ಕಮಿಟಿನೇ ರಚನೆ ಆಕತಿ ರಚನೆ ಆಕತಿ ಅವಾಗ ಅವನಿಗೆ ಅವನ ಮುಟ್ಟನೆ ಅವನ ಇರಲ್ಲ ಸಾಧ್ಯ ಉಳಿಯಲ್ಲ ಅಂತ ತೆರೆ ಬರುತ್ತೆ ಎಲ್ಲರಿಗೆ ತೆರೆ ಬಂದ್ಬಿಡುತ್ತೆ. ಹೌದಲ್ರಿ ಆತರ ರೆಡಿ ಆಗ್ಬೇಕು ಹಂಗಾಗಿ ನೀವೆಲ್ಲ ನಿಮ್ ಫ್ರೆಂಡ್ ಸರ್ಕಲ್ ಯಾರ್ಯಾರು ಇದಾರ ಎಲ್ಲರಿಗೆ ಉಷ್ಟರಿಗೆ ಮಾತ್ರ ಮಾರ್ಕ್ ಮಾಡಿಸಿ ಅದೇ ಈ ಇದು ಅಭಿಯಾನ ಅಂತಾರಲ್ಲ ಅಭಿಯಾನ ಅಂತಾರಲ್ಲ ಫೇಸ್ಬುಕ್ ಅಭಿಯಾನ ಅವರ ಹತ್ರ ಫೇಸ್ಬುಕ್ ಅಭಿಯಾನ ಅಂತ ಕಾರ್ಯಕ್ರಮ ಅಂಟ್ಕೊಂಡ್ಬಿಟ್ರಿ ನೀವು ಮನ್ಯಾಗ ಮಾತಾಡಿದ್ದು ನಾವ್ ಹಿಂಗ ಸುಮ್ನೆ ಹೌದೌದೌದು ಮಾತಾಡಿದ್ದು ನೋಡಿದ್ರ ಎಷ್ಟು ಹೈಲೈಟ್ ಆಗ್ಬಿಡುತ್ತೆ ಅದು ಮತ್ತೆ ನಾವು ನೀವು ಏನ ಮಾತಾಡಿದ್ವಿ ನಿಮ್ ಮಕ್ಕ ನೋಡಿಲ್ಲ ಮಕ್ಕ ನೀವು ನೋಡಿಲ್ಲ ಇಲ್ಲ 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 ಪ್ರೀ ಪ್ಲಾನ್ ಮಾಡಿದ್ರೆ ಆತರ ಮಾತು ಸೆಟ್ಟಿಂಗ್ ಆಗಲ್ಲ ಸೆಟ್ ಆಗಲ್ಲ ಆಮೇಲೆ ಇನ್ನೊಂದ್ ಏನಂದ್ರೆ ಇವ್ರು ಅಲ್ಲ ಇದು ಪ್ರೀ ಪ್ಲಾನಿಂಗ್ ಮಾಡಿದ್ರೆ ಏನಾಗುತ್ತೆ ಹೊಗಳ್ಬೇಕು ಹೊಗಳಿಕೆ ಆಗ್ಬಿಡುತ್ತೆ ಅದು. ಹೋ ಆಮೇಲೆ ಅಲ್ಲಿ ಗುರಿ ಏನಿರ್ತದ ಗೊತ್ತ ಅವ್ರ ಹತ್ರ ಹೋಗ್ಬೇಕು ಅವ್ರನ್ನ ಹತ್ರ ಬಗ್ಗೆನೆ ಮಾತಾಡ್ಬೇಕು ಹಿಂಗ್ ಬರುತ್ತೆ. ಆಮೇಲೆ ನಾನು ಅದ್ರಲ್ಲಿ ಈಗ ನಾವು ಬ್ಯಾಕ್ ಗ್ರೌಂಡ್ ಎಲ್ಲಾ ತರದ್ ಮಾತಾಡ್ಬಿಟ್ಟಿವಿ ಎಲ್ಲ ಹಳ್ಳಿದ್ ಬಂತು ಆ ವಿಷಯ ಬಂತು ಆ ಜಾತ್ರೆ ಬಂತು ಈ ಜಾತ್ರೆ ಬಂತು ಸ್ವಾಮಿಯರ್ ಬಂತು ಆ ಬಂತು ಇದು ಬಂತು ಹೀಗಾಗಿ ಅದೇನಾಗಿದೆ ಅಂದ್ರೆ ಕ್ಯಾಜುವಲ್ ಮಾತುಕತೆ ಆಗೈತೆ. ಹೌದಲ್ರಿ ಈಗ ನಾವ್ ಏನ್ ಮಾಡಿವಿ ಅಂದ್ರೆ ಅಲ್ಲೆಲ್ಲೆಲ್ಲೆಲ್ಲ ಅದನ್ನ ಹೋಲಿಕೆ ಮಾಡಿವಿ. ಹಾಗಾಗಿ ನಾವ್ ಏನ್ ಮಾಡ್ಬೇಕಂದ್ರೆ ಅತ್ತಗ ಅತ್ತನ್ನ ಸರಿ ಸಮಾನಾಗಿ ಬರಕ್ ಯಾರು ಸಾಧ್ಯ ಇಲ್ಲ ಅನ್ನೋದು ಎಲ್ಲ ನಾವು ಪ್ರೂವ್ ಮಾಡಿ ತೋರಿಸಿದೀವಿ ಅವತ್ತು. ಹೌದೌದೌದು ಇವಾಗ ಅದಕ್ಕೆ ಉದ್ದೇಶವಾಗಿ ನಾವು ಪ್ರೀ ಪ್ಲಾನಿಂಗ್ ಮಾಡಿ ಮಾತಾಡಿದ್ರೆ ಅಲ್ಲಿ ಅಷ್ಟು ವಿಷಯ ಸಂಗ್ರಹ ಬರದಲ್ಲ ಅದು ಸಂಗ್ರಹ ಬರದಲ್ಲ ಅಲ್ರಿ ನಮ್ದು ಏನಾದ್ರೆ ಓನ್ಲಿ ಒಂದು ಅವರ ಹತ್ರ ಗುರಿ ಇಟ್ಕೊಂಡು ಅವನ ಬಗ್ಗೆ ನಾನು ಎಷ್ಟೋ ಸರಿ ನೀವು ಬೇಕಾದ್ರೆ ಎಂತ ಪ್ಲಾನ್ ಮಾಡ್ರಿ ಮಾಡಿ ಬುಕ್ ನ ಬರ್ದು ಈ ಸುದೀಪ ನವರೆಲ್ಲ ಬರ್ತಾರೆ ಹಂಗ ಮಾತಾಡ್ರಿ. ಈಗ ನೋಡ್ರಿ ಸುದೀಪ್ಗ ಒಂದ್ ಫಿಲಂ ಮಾಡ್ಬೇಕಂತ ತಿಳ್ಕೊಳ್ರಿ ಹಂಗ ಫಿಲಂ ಮಾಡ್ಬೇಕು ಯಾರೋ ಒಬ್ಬರು ಫಿಲಂ ಮಾಡ್ಬೇಕು ಅಂತ ತಿಳ್ಕೊಳ್ರಿ. ಫಿಲಂ ಮಾಡ್ಬೇಕಂದ್ರೆ ಯಾರೋ ಒಂದ್ ಚಿತ್ರಕಥೆ ಬರೀತಾರ ಯಾರೋ ಒಬ್ಬರು ಮೇಕಪ್ ಮಾಡ್ತಾರ ಯಾರೋ ಒಬ್ರು ಹಾಡ್ ಹೇಳ್ತಾರ ಯಾರೋ ಒಬ್ರು ಬಂದು ಆಕ್ಟಿಂಗ್ ತೋರಿಸ್ತಾರ ಪ್ರತಿ ಒಂದು ಮಾಡಿ ಇವನು ಅವ್ರ ಕೈಯಲ್ಲಿರೋ ಒಂದು ಗೊಂಬೆ
ಇವನಿಗೆ ಅವ್ರಿಗೆ ಹೆಂಗ್ ಬೇಕು ಹಂಗ ಮಾಡಿಸ್ಕೊಂತಾರೆ ಇವನ್ ಕಡೆಯಿಂದ. ಹೌದೌದು, ಒಂದು ದೇವರು ಒಂದು ಸ್ವರೂಪವಾದ ಒಂದು ಚಂದರವಾದ ಸುಂದರವಾದ ರೂಪ ಕೊಟ್ಟದಾನ. ಅದ್ನ ಇವನ್ ಮಾಡ್ತಾನ ಅಷ್ಟೇ. ಹೌದು ಹೌದಲ್ರಿ, ಹೌದೌದು. ಅವ್ರ ಆತರ ಎಲ್ಲ ಇವನು ಅವನಿಗೆ ಹತ್ತು ಜನ ತಲೆ ಇದ್ದದ್ದು ಅವನ ಕಡೆಯಿಂದ ಮಾಡಿಸಿ ಇನ್ನೊಬ್ಬ ಜೀವನ ಸರಿ ಮಾಡ್ತಾ ಬಿಡತ ಗೊತ್ತಲ್ಲ. ಫಿಲಮ್ ಫಿಲಮ್ ಒಂದು ಚೆನ್ನಾಗಿತ್ತಪ್ಪ ಅಂದ್ರೆ ಅದು ಓಕೆ, ಅದು ಜನ ಜೀವನಕ್ಕೆ ಒಂದ್ ಸ್ವಲ್ಪ ಅರ್ಥ ಮಾಡಿಕೊಂಡ್ರೆ ಓಕೆ ಓಕೆ, ಅರ್ಥ ಮಾಡ್ಕೊಳ್ಳೋದ್ರಿಲ್ಲ. ಇವನ್ ಹಂಗಲ್ಲ, ಅವ್ರ ಹತ್ರದ ಇವಂದೇ ಒಂದು ಸಂಭಾಷಣೆ, ಇವಂದೇ ನಿರ್ದೇಶಕ, ಇವನೇ ಪ್ರತಿ ಒಂದು ವಿಡಿಯೋ ಮಾಡೋರು ಮಾತ್ರ ಬೇರೆ ಇನ್ನು ಅವನೇನೋ ಮಾಡ್ಕೊತಾರ ಗೊತ್ತಲ್ಲ. ಹೌದಲ್ರಿ, ಇಷ್ಟ ಹಿಂಗಿರೋದ್ರಿಂದ ನನಗೆ ಅವ್ರ ಹತ್ರ ಗ್ರೇಟ್. ಹೌದು ಹೌದು. ಇನ್ನೊಂದು ಸ್ವಾಭಾವಿಕವಾಗಿ ಅನಿಸ್ಬಿಡತ್ರಿ, ಈಗ ಅವರ ಒಂದು ಸಂಭಾಷಣೆ ಇರ್ಬೋದು, ಅವರ ಕೆಲಸ ಕಾರ್ಯಗಳಿರ್ಬೋದು, ಆಮೇಲೆ ಅವ್ರು ಬರೆಯುವಂತ ಪುಸ್ತಕಗಳಿರ್ಬೋದು, ಆಮೇಲೆ ಅಲ್ಲಿ ಕೊಡುವಂತ ಎಕ್ಸಾಂಪಲ್ ಇರ್ಬೋದು, ಕೇಳಿದ ತಕ್ಷಣ ನಾವು ಸರಿಯಾದ ಆನ್ಸರ್ ಕೊಡೋದು, ಇದೆಲ್ಲವನ್ನು ನೋಡ್ತಾ ಇದ್ರೆ ಎಲ್ಲಾ ರೀತಿಯಿಂದ ಗ್ರೇಟ್. ಎಲ್ಲಾ ರೀತಿಯಿಂದ ಗ್ರೇಟ್. ಇಲ್ಲಿ ಇದು ಒಂದಕ್ಕಂತ ಹೇಳೋದಲ್ಲ, ಪ್ರತಿಯೊಂದಕ್ಕೂ ಇಂಥದಕ್ಕಂತ ಹೇಳ್ತಾ ಇಲ್ಲ, ಎಲ್ಲದಕ್ಕೂ ಗ್ರೇಟ್ ಆಗಿ ಇದು ಮಾಡಿ ಆಟೋಮೆಟಿಕ್. ಆಮೇಲೆ ಇನ್ನೊಂದು ಏನಕ್ಕದ ಗೊತ್ತರೇ, ನಾವು ನೋಡಿದಿವಲ್ಲ ವಿಡಿಯೋ, ಒಂದ್ ಸ್ವಲ್ಪ ಜನ ನಮ್ನ ಇದ್ ಮಾಡಿದ್ರೆ ಯಾರೋ ಹೇಳಿ ಮಾಡಿಸಿದಾರ, ಅವ್ರ ಹತ್ರ ಹೇಳಿ ಮಾಡಿಸಿದಾರ ಅನ್ನೋ ಲೆಕ್ಕಕ್ಕಾಗೈತಿ ಒಂದಿಷ್ಟು ಜನ. ಈಗ ಏನ್ ಮಾಡ್ತಾರ ಅಂದ್ರೆ ಅವ್ರ ಹತ್ರ ಅವ್ರ ಅದಾರಲ್ಲ, ಅಲ್ಲಿ ಒಬ್ಬರು ಒಬ್ಬನ ಮೀಸಿ ಬೋಳಿದ್ದಾನ, ಗಿಡ್ಡ ಕುಳ್ಳಿದ್ದಾನ, ಮಾಡ್ತಾರ ಗೊತ್ತಿರ ಒಂದೊಂದಿಷ್ಟು ವಿಡಿಯೋಗಳಲ್ಲಿ ಅವ್ರ ಹತ್ರ ವಿಚಾರವಾಗಿ ಮರ ಕಡೆ ವಿಚಾರವಾಗಲಿ ಒಂದ್ ಸ್ವಲ್ಪ ಸ್ವಲ್ಪ ಎಂತಿಷ್ಟುಗಳು ಅಂದ್ರೆ ಅವ್ನು ಸಾಮಾಜಿಕವಾಗಿ ತೋರ್ಸಕ್ ಹೋಗ್ತಾನ. ಒಂದಿಷ್ಟು ವಿಡಿಯೋಗಳನ್ನ ಪಬ್ಲಿಕ್ ಬಿಡಕ್ ಪ್ರಯತ್ನ ಪಡ್ತದಾರ. ಹಂಗಾಗಿ ಎಲ್ಲೇ ಯಾರ ನಾನು ಮೊನ್ನೆ ಅದ್ ನೋಡಿದಲ್ರಿ ವಿಡಿಯೋನ, ಅಲ್ಲಿ ಇದನ್ನ ಆಕ್ಟಿಂಗ್ ಮಾಡಿಸಿರೋದು ಅಂತ ಹಾಕಿದಾನ ಒಬ್ಬನ. ಒಂದಿಷ್ಟು ಜನ ಬಹಳ ಚೆನ್ನಾಗಿ ಕಮೆಂಟ್ ಕೊಡ್ತಾರೆ, ಹೆಂಗ್ ಕಮೆಂಟ್ ಕೊಡ್ತಾರ, ಇಲ್ಲ ಅವ್ರ ಹತ್ರ ಸೇವ್ ಮಾಡ್ಬೇಕು, ಇಲ್ಲ ಅವ್ರ ಜ್ಞಾನ ಉಳಿಸ್ಬೇಕು, ಅವರಲ್ಲಿರುವಂತ ಒಂದು ಆಯುರ್ವೇದಿಕ ಅಂತ ಗುಣಾಂಶಗಳನ್ನ ಅದನ್ನ ಉಳಿಸ್ಕೊಳಕ್ ಪ್ರಯತ್ನ ನಾವೆಲ್ಲರೂ ಮಾಡ್ಬೇಕು. ನೋಡಿದ್ರೆ ಕಮೆಂಟ್ ನೋಡಿದ್ರೆ ಎಷ್ಟ್ ಚೆನ್ನಾಗ್ ಬರ್ತಾರ. ಹೌದೌದು, ಇಲ್ಲ ಕಮೆಂಟ್ ಒಂದ್ ಮಾರ್ಗದರ್ಶನ ಆಕತ್ ನಮ್ಗೆ. ನೋಡಿ ನನಗೆ ಯಪ್ಪ ಈ ತರ ಆಗ್ಬಿಟ್ಟಿವಲ್ಲ ಅಂದ ಖುಷಿ ಆತ. ರಾತ್ರಿ ರಾತ್ರಿ ಹೀರೋಗಳಾಗ್ಬಿಟ್ಟು ಹಂಗ ಆಗ್ಬಿಡ್ತಲ್ಲಪ್ಪ ಅಂತ ಅದೃಷ್ಟ ರೀ ಅದೇ ಅಷ್ಟೇ. ನಾವು ಅವ್ರ ಹತ್ರ ಫೇಸ್ಬುಕ್ ನಲ್ಲಿ ನಾವು ಹಿಂಗ್ ಬಂದ್ಬಿಟ್ಟಿವಲ್ಲ ಅಂತ ಖುಷಿ ಆಗ್ಬಿಡ್ತಾರೆ. ನೋಡ ಅವ್ರ ಅಲ್ಲಿ ಮಾತ್ರ ಇದ್ ಬರ್ತಿದ್ವಿ ಎಲ್ಲವೂ, ನಾವು ಮಾತ್ರ ಇದ್ದು ಎಕ್ಸೆಪ್ಟ್ ಮಾಡ ಮತ್ತ ಆತ ಎಕ್ಸೆಪ್ಟ್ ಮಾಡ ಅಂದ್ರೆ ಅದು ನಿಜವಾಗ್ ಗ್ರೇಟ್. ಇವಾಗ ಆತನ ಜೊತೆ ಮಾತಾಡಿದ್ದನ್ನ ಹಾಕ್ತಿದ್ದಾತ, ಇಲ್ಲ ನಾವ್ ಮಾತಾಡಿದ್ದು ಆತ ಇಂಟ್ರೆಸ್ಟ್ ಪಟ್ಟು ಹಾಕ್ಯಾನ ಅಂದ್ರೆ ಅದು ಅದಕ್ಕೆ ಎಷ್ಟು ಇದು ಸಿಕ್ತ ನಮ್ಗೆ ಸಾಕು, ಅದಕ್ಕಿನ್ನ ಅದಕ್ಕಿನ್ನ ಪುಣ್ಯ ಇನ್ನೇನ್ ಬೇಕು. ಹೌದಲ್ಲ ಗ್ರೇಟ್ ಗ್ರೇಟ್ ಅನಿಸ್ತಾ ಇಲ್ಲ, ನಾವು ಇದನ್ನೆಲ್ಲ ಉಳಿಸ್ಕೊಂಡು ಹೋಗ್ಬೇಕಣ. ನಿಂದು ಡ್ಯೂಟಿ ಟೈಮ್ ಅಲ್ಲಿ ನೀ ಡ್ಯೂಟಿ ಮಾಡು, ನಾನು ಗದ್ದೆ ಕೆಲಸ ಮಾಡ್ಕೊಂಡು ಫ್ರೀ ಟೈಮ್ ಅಲ್ಲಿ ಸೇವ್ ಮಾಡೋಣ. ಒಂದಪಟಿಗೆ ಫಾಸ್ಟ್ ಮಾಡಕ್ ಹೋಗೋದ್ ಹಂತಂತವಾಗಿ. ದಿನಕ್ಕ ನೀವೇನ್ ನೀವೇ ನೆನ್ಪಿಟ್ಕೊಳ್ರಿ, ಫೇಸ್ಬುಕ್ ಅಲ್ಲಿ ಲೈಕ್ ಪೇಜ್ ಲೈಕ್ ಮಾಡೋದೈತಲ್ಲ, ಫೇಸ್ಬುಕ್ ಪೇಜ್ ಅಭಿಯಾನ ಅಂತ ಅದೇ ಟೈಪ್ ಕಾರ್ಯಕ್ರಮ ಹಂಚಿಕೆ ಮಾಡ್ರಿ. ನಿಮ್ಗೆ ನೀವಿಗೆ ನೋಡಪ್ಪ ಇಷ್ಟ ಆದ್ರೆ ಇನ್ನೊಬ್ಬನಿಗೆ ಮಾಡ್ಕೊಡು ಆಗ್ಲಿ. ಅದೇ ತರ ರಾಜ್ಯದಂತ ಒಂದು ಮೋದಿ 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 ಅಂತ ಹಲೆ ಕೇಳ್ತಿದ್ರೆ ಫಸ್ಟ್ ಗೆ ಮೋದಿ 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 ಅದ್ ಮೋದಿ ಮೋದಿ ಅನ್ನ ಅಲ್ಲಿಗೆ ಇಷ್ಟಕ್ಕ ಜನ ಓಟ್ ಹಾಕ್ಬಿಟ್ರು. ಹೌದು ಕರೆಕ್ಟ್. ಅಂದ್ರೆ ನಾವು ಪರ್ಫೆಕ್ಟ್ ಆಗಿ ಕ್ಲೀನ್ ಆಗ ಅಡ್ವರ್ಟೈಸ್ಮೆಂಟ್ ಕೊಡೋದು ಬೇಡ ಅವನಲ್ಲಿ, ಅವನಂತ ಅವನಿಗೆ ಯಾಕಂದ್ರೆ ಮೊಬೈಲ್ ಪ್ರತಿಯೊಂದು ಜ್ಞಾನ ಹೊಂದಿರೋ ಜ್ಞಾನ ಅವನು ಅವ್ರ ಹತ್ರ ಬಗ್ಗೆ ತಿಳ್ಕೊಂಡ್ಲಿ, ಅವನೇ ತಿಳ್ಕೊಂಡ್ಲಿ ತಿಳ್ಕೊಂಡು ಅವನೇ ಅವ್ರ ಹತ್ರ ಬರ್ತಾನೆ ಅಂದ್ರ ಈ ಹೆಂಗ್ರ ಸುದೀಪ್ ಬಂದ್ರೆ ಎಲ್ಲಾರು ಹೆಂಗ್ ಅವ್ರ ಹತ್ರ ಬಳ್ಳಾರಿ ಬರ್ತಾನ ಅಂದ್ರೆ ಬರ್ಬೇಕು, ನಮ್ ಶಿವಮೊಗ್ಗಕ್ ಬರ್ತಾನ ಅಂದ್ರೆ ಬರ್ಬೇಕು, ಅವ್ನ್ ನೋಡ್ಬೇಕು ಅನ್ನ ಆತರಿಂದ ಬರ್ಬೇಕು. ಅವ್ರ ಹತ್ರ ಬರೀ ಎಲ್ಲರಿಗೂ ಫೋನ್ ಅಲ್ಲಿ ಸಿಗ್ತದಾನ ಜಗಕ್ಕೂ ಬರೋಂತ ವ್ಯವಸ್ಥೆ ಆಗಲಿ. ಆಮೇಲೆ ಇನ್ನೊಬ್ಬ ಇವ್ರಿ ಇವ್ರ ಸಂಘಟನೆ ಎಲ್ಲ ಮಾಡ್ತಾರಲ್ಲ ನಂಬಾಡ ಅವ್ರ ಹತ್ರ ಕಮೆಂಟ್ರೆ ಇವನ್ನೆಲ್ಲ ಸಂಘಟನೆ ನಂಬಾಡ ನಾಳಿಕೆ ನಾಳಿಕೆ ಇವರೇ ನಿನ್ನ ಬಿಡ್ತಾರ ಅಂತಂದ. ಹ್ಮ್ ಹ್ಮ್ ಅದ್ನು ವಿಚಾರಿಸ್ಬೇಕು ನಾವು, ಅದ್ನು ಗಮನ ಹೆಸರು ಕೇಳಬಾರ್ದು.
ಸಂಘಟನೆ ಅದೆಲ್ಲ ಇಲ್ಲ ಇಲ್ಲ. ಇನ್ನೊಂದು, ಪ್ರತಿಯೊಬ್ರು ಹಾಗೂ ಕಮೆಂಟ್ಗಳನ್ನು ನಾವು ಅಬ್ಸರ್ವ್ ಮಾಡಲೇಬೇಕು ಇವಾಗ. ಯಾಕಂದ್ರೆ ಏನೇನ್ ಆಗ್ಬಹುದು ಅನ್ನೋದು ಅವ್ರವ್ರ ಅನುಭವದ ಪ್ರಕಾರ ಅವ್ರು ಹೇಳ್ತಾರಲ್ಲ, ಆಗಿದ್ದಂತ ಘಟನೆಗಳ ಬಗ್ಗೆ ಇಲ್ಲಿ ಇಲ್ಲೇ ಅಲ್ಲಿ ಹೇಳ್ತಾ ಇರ್ತಾರೆ ಅವ್ರು ಪಾಪ. ಈಗ ಅದನ್ನ ನಾವು ಸೂಕ್ಷ್ಮವಾಗಿ ಅಬ್ಸರ್ವ್ ಮಾಡ್ಬೇಕು. ಅದ ಹಾಲಾದಂಗ ಆತರ ಬ್ಯಾಲೆನ್ಸ್ ತಪ್ಪಲಾರ್ದಂಗ ಒಂದೇ ಬ್ಯಾಲೆನ್ಸ್ ಅಲ್ಲಿ ತಗೊಂಡ್ ಹೋಗ್ಬೇಕು ನಮ್ಗೆ. ಹೌದಲ್ರಿ, ಏನಿಲ್ಲಣ್ಣ, ನಮ್ ಪಡಿ ನಿನ್ ಪಡಿ ನೀರು, ನಮ್ ಪಡಿ ನಾವ್ ಇರ್ತವ್ ಡ್ಯೂಟಿ ಮಾಡ್ಕೊಂತ ಫ್ರೀ ಆಗಿದ್ದಾಗ ಚೂರ್ ಗಮನ ಹರ್ಸ ನಷ್ಟ. ಯಾಕಂದ್ರೆ ಅಭಿಮಾನದಿಂದ ಬರೋರು ಮಾತ್ರ ಇಟ್ಕೊಳ ಇಟ್ಕೊಳ ಅದೇ ಅದೇ ಅಭಿಮಾನದ ಅವನ ಬಗ್ಗೆ ಫಸ್ಟ್ ತಿಳ್ಕೊಂಡವ್ರನ್ನೆಲ್ಲ ಮಾತ್ರ ಗ್ರೂಪ್ ಹಾಕೋಣ. ಗೊತ್ತಿಲ್ದವ್ರು ಹಾಕಿ ಆದ್ದರಿಂದ ಅವನೇನ ಒಂದು ವಿರುದ್ಧ ಕಮೆಂಟ್ ಮಾಡಿ ಅವನಿಗೆ ಮನಸ್ಸಿಗೆ ಬಂದ ಮಾಡಿ ನೋಡಿ. ಆದ್ರೆ ಕಮೆಂಟ್ ಒಂದು ಅಲ್ಲ, ಒಂದ್ ಐದಾರು ಜನ ಅದೇ ಕಮೆಂಟ್ ಮಾಡ್ಯಾರ, ನನ್ನ ಗ್ರೂಪ್ ಸೇರಿಸಿ ನನ್ಗೂ ಸೇರಿಸಿ ಅಂತೇಳಿ. ಹ, ನಮ್ಮನ್ನ ಗ್ರೂಪ್ ಸೇರಿಸಿ ಅಂತ ಮಾಡಿದಾರೆ. ಓನ್ಲಿ ಅಡ್ಮಿನ್ ಸೆಂಡ್ ಮಾಡ ಅಷ್ಟೇ, ಹಂಗೆ ಅಡ್ಮಿನ್ ಸೆಂಡ್ ಅಂದ್ರೆ ಅಡ್ಮಿನ್ ಗಳು ಇರ್ತಾರಲ್ಲ. ಸುಮ್ಮನ್ ಕೂತ್ ನೋಡ್ಬೇಕು ಅವ್ರ ಏನಾದ್ರು ಮಾಹಿತಿ ಕೊಡ್ಬೇಕಪ್ಪ ಅಂದ್ರೆ ನಮ್ಗೆ ಫೋನ್ ಮುಖಾಂತರ ಮಾಹಿತಿ ಕೊಡ್ಲಿ. ನಾನೊಂದಿಷ್ಟು ಇದು ಮಾಡ್ತಾರೆ, ನನಗೊಂದು ಅಡ್ಮಿನ್ ಮಾಡಿರಿ ಅಂದ್ರೆ ಮಾಡಣ. ಅವರಲ್ಲಿ ಆಸಕ್ತಿ ಇರ್ಬೇಕು, ಆಸಕ್ತಿಯಿಂದ ಒಂದು ಸೇವೆ ಅವ್ನ ಅವ್ರ ಹತ್ರ ಆ ತರ ದೊಡ್ಡ ಪ್ರಮಾಣದಲ್ಲಿ ಸೇವೆ ಮಾಡ್ತಾರೆ. ಆಮೇಲೆ ಇನ್ನೊಂದ್ ಮಾಹಿತಿ ಏನಂದ್ರೆ, ಆಯಾ ಡಿಸ್ಟಿಕ್ ಒಬ್ಬೊಬ್ಬನ ಕೊಟ್ಬಿಡೋಣ ಅಡ್ಮಿನ್. ಡಿಸ್ಟಿಕ್ ಬೇಡಣ, ಈಗ ಡಿಸ್ಟಿಕ್ ಬೇಡಣ ಬೇಡ ಅಂತೀರ. ಒಂದು ಈದ್ ನಾವು ಈ ಗ್ರೂಪ್ ಯಾವ ತರ ನಡೀತೈತೆ ನೋಡೋಣ. ಈ ಸಂಘಟನೆ ಯಾವ ತರದಲ್ಲಿ ಬರ್ತೈತೆ ನೋಡೋಣ. ನೋಡಿಕೊಂಡು ಅದರಲ್ಲಿ ಲೋಪ ದೇಶಗಳು ನಮ್ಮಲ್ಲಿರುವಂತ ಹೊಂದಾಣಿಕೆ, ಅವರಲ್ಲಿರೋ ಹೊಂದಾಣಿಕೆ, ಅವರ ಅಲ್ಲಿರೋ ಹೊಂದಾಣಿಕೆ ಅನ್ನು ಪ್ರತಿಯೊಂದನ್ನು ಗಮನಕ್ಕೆ ತರೋಣ, ಅವರ ಹತ್ರ ಗಮನಕ್ಕೆ ತರೋಣ. ತಂದು ಎಲ್ಲ ತಿಳ್ಕೊಂಡು ಆಮೇಲೆ ಒಂದು ಹಂತಕ್ಕೆ ಮೂವ್ ಮಾಡೋಣ. ಕಡಿಕೆಗೆ ಈ ನಾನ್ ರಾಜ್ಯಾಧ್ಯಕ್ಷ ಬೇಕು, ನಾ ತಾಲೂಕ್ ಅಧ್ಯಕ್ಷ ಬೇಕು, ನಾ ಜಿಲ್ಲಾ ಅಧ್ಯಕ್ಷ ಬೇಕು ಅಂತ ಹೊರಡಾಡಕ್ಕಂತ ಅದ್ಯಾವ ಬಗ್ಗೆ ಈಗ ಯಾರಾಗ್ಲಿ ನಮ್ಮ ಸೇವೆ ಅವನಿಗೆ ಗೊತ್ತು, ಸೇವೆ ಅವನಿಗೆ ಗೊತ್ತು, ಅವನ ಸೇವೆ ಜನಕ್ಕೆ ಗೊತ್ತು. ಹಂಗಿದ್ದಾಗ ಎಲ್ಲಿ ಅದು ಭಾವನೆ ಬರಬಾರ್ದು. ಈಗ ಏನಕ್ಕಲ್ಲ ಅದ್ನ ನಾವು ಇನ್ನೊಂದು ವಿಚಾರಣ, ಪ್ರಾಂಪ್ಟ್ ಆಗಿ ಯಾರು ಸರಿಯಾದ ರೀತಿಯಲ್ಲಿ ನಡ್ಸ್ಕೊಂಡು ಹೋಗ್ತಾರ, ಈಗಾಗಿ ಯಾರು ಇರ್ತಾರ ಅವ್ರಿಗೆ ಕೊಡೋದು. ಇನ್ನೊಂದು ಒಂದು ಚಿಕ್ಕ ವಯಸ್ಸು ಈಗ ರಾಜ್ಯದಂತ ಅಡ್ಡಾಡಕ್ಕಾಗಲ್ಲ ನನಗೆ. ನಿಮ್ಗೆ ಈ ಚಿಕ್ಕ ನಿಮ್ದು ಡ್ಯೂಟಿ ಡ್ಯೂಟಿ ಬಿಡ್ರಿ, ನಿಮ್ ಡ್ಯೂಟಿ ನಮ್ದು. ನಾನು ಗುಡ್ಕಂದು ಮನೆ ತಿಳಿಸ್ಕೊಂಡು ನನಗೆ ಹಂಗಾಗಲ್ಲ, ಮಕ್ಕಳ ಜೊತೆ ಇರ್ಬೇಕಂತ ವಯಸ್ಸು ಆತರ ಬೇಡ. ಅಲ್ಲಿ ಹೋಗೋದೇನು ಬೇಡ, ಆಟೋಮೆಟಿಕ್ ಇದ್ರಲ್ಲೇ ಸಿಕ್ಕಿರ್ಬೇಕು ಅವ್ರೆಲ್ಲಾರು ಮಾಡೋಣ. ಹಂಗಾಗಿ ಹಂತ ಮಾಡಣ, ದೊಡ್ಡ ಪ್ರಮಾಣದಲ್ಲಿ ಬಂತಪ್ಪ ಅಂದ್ರೆ ಅವ್ರ ಹತ್ರ ಕಡೆಗೆ ಜಬದ್ರಿ ವಹಿಸಿ ಕೊಟ್ಬಿಡಣ. ಅವ್ರ ಹತ್ರ ಯಾರು ತಿಳ್ಕೊಂತಾನೆ ಅವನಿಗೆಲ್ಲ ಗೊತ್ತಿರ್ತತಿ ಯಾರ್ಯಾರ ಹೆಂಗೆ. ನಮಗೆ ನಾವು ಒಂದು ಸಣ್ಣ ಹಳ್ಳಿ ಅಡಿಗಲ್ಲ ಹಾಕಣ, ಅಡಿಗಲ್ ಹಾಕಕ್ ಏನ್ ಬೇಕು ನಮ್ಮ ಪ್ರಯತ್ನ ಮಾಡೋಣ. ಅಡಿಗಲ್ ಹಾಕಿ ಅದಕ್ಕೇನ್ ಬೇಕು ಅವನಿಗೆಲ್ಲ ಮಾಡೋಣ. ಯಾಕಂದ್ರೆ ಅವ್ರ ಹತ್ರ ದಡ್ಡಿರಲ್ಲ. ಹಂಗಾಗಿ ಏನಪ್ಪಾ ನಮ್ಗೊಂದು ಅಡಿಗಲ್ ಹಾಕಿ ನಾವ್ ಅದಕ್ಕೊಂದು ಬೆಳಸಕ್ಕೆ ಅವನು ಅವನ ಬೆಳಸ ಅವನ್ ಬೆಳಕಂತಾನ ಅವನ್ ಪ್ರಯತ್ನ ಮಾಡೋಣ. ನಾವು ನಮ್ಮ ತಪ್ಪುಗಳ ಉಪ್ಪುಗಳನ್ನ ಅದೇ ತೊಳೆದು ನಮ್ಮನ್ನ ಪರಿಪೂರ್ಣ ಮಾಡಿರ್ಬೇಕು. ಹೌದಲ್ಲ, ಹೆಂಗ ಹೆಂಗ ಕತೆ ಅಲ್ಲ, ನಮ್ಮ ಒಂದ್ ಸ್ವಲ್ಪ ಕೆಟ್ಟ ದಾರಿಗಳದಾವ. ಹಂಗಾಗಿ ಮತ್ತ ನಾವು ಏನೇನ ಅಂತ ಬರೋದ್ ಬೇಡ. ಹೌದಲ್ಲ, ಇಲ್ಲ ಇಲ್ಲ ಕರೆಕ್ಟ್. ಕೆಟ್ಟ ದಾರಿ ಅವ್ನು ಯಾವನು ಬೆಳ್ ಮಾಡಿ ತೋರ್ಸಂತ ವ್ಯವಸ್ಥೆ ಬಾರ್ದು. ಕರೆಕ್ಟ್. ಮತ್ತೇನ ಸಮಾಚಾರ? ಮತ್ತೇನಿಲ್ರಿ, ಹೇಳೋದು ನೀವ್ ಇಲ್ಲಿ ಬಿಡ್ರಿ. ಮೊನ್ನೆ ಆಗಿದ್ದ ಸ್ವಲ್ಪ, ಮತ್ತೆ ನಿನ್ನೆ ಮೊನ್ನೆ ಇವತ್ತೇನ ಆಗಿಲ್ಲ. ನಮಗ್ ಬೆಳಗ್ಗಿಂದ ಮಳಿ ಮಧ್ಯಾಹ್ನ ಅಂತ ಅಂತ ತೀರ್ಮಾನ ಮಾಡ್ಕೊಂಡಿದೆ ಕೊಡಿ ತಗೊಂಬಂದಾನೆ. ಅದ್ರಾಗ ಸ್ವಲ್ಪ ಮಲ್ಲಾಡ ಹತ್ತತ್ರ ಬತ್ತ ನಿಮ್ದು. ಇಲ್ಲ ನಮ್ದು ಬಯಲ್ಸಿ ಬಿಟ್ಟ ಚಿಕ್ಕತನ ಭಾಷೆ ಗೊತ್ತಾಗಲ್ಲ ನಮ್ದು. ಶಿವಮೊಗ್ಗ ಅಂದ್ರೆ ಎಷ್ಟು ಸ್ಮೂತ್ ಇರ್ತದ ಭಾಷೆ. ಸ್ಮೂತ್ ಬಿಡುದು, ಹಾವೇರಿ ಕಡೆ ಟಚ್ ಇದ್ದಂಗ ಐತಿ ಭಾಷೆ, ಟಚ್ ಆಗ್ತದೆ. ಅಂದ್ರೆ ಉತ್ತರ ಕರ್ನಾಟಕ ಟಚ್ ಬರ್ತ ನಿಮ್ದು. ಸ್ಟಾರ್ಟಿಂಗ್ 1.5 kilometer ಹೋದ್ರೆ ಉತ್ತರ ಕರ್ನಾಟಕನ ದೊಡ್ಡ ಕಲ್ಕಟ್ ನೆಟ್ಟಾರ ಬ್ರಿಟಿಷರ್. ಅವಾಗಿನ ಕಾಲದಾಗ ಅವ್ರು ಅವ್ರು ನೋಡ್ರಿ ಅಷ್ಟಿಷ್ಟೇ ಮಾರ್ಕ್ ಮಾರ್ಕ್ ಅಂತ ಹಾಕ್ಯಾರಲ್ಲ ಅಂಬೈತ್ರಿ ಅವು ಅಲ್ಲ ಬಾರಿ ಬಿಡ್ರಿ ಅವಲ್ಲ. ಬ್ರಿಟಿಷರ್ ಮೈಂಡ್ ಮೈಂಡ್ ಒಂದೊಂದು ವಿಷಯಗಳನ್ನ ನಾವು ಆಯ್ಕೆ ಮಾಡಿದ್ರೆ ಅವ್ರಲ್ಲಿ ಅವ್ರು ಕೊಟ್ಟಿರಂತ ಒಂದೊಂದು ವಿಷಯಗಳು ನಿಜವಾಗ್ಲು ಮೆಚ್ಚಬೇಕಂತವು. ಎಲ್ಲವೂ ಮೆಚ್ಚಕ್ಕಾಗಲ್ಲ. ಅವ್ರ ಇವಾಗ ಏನ್ ಮಾಡಿದ್ರ ಅವರು ಆ ಕಿತ್ಕೊಂಡು ಇದಕ್ಕ ತಮ್ಗೆ ಒಳ್ಳೆತನ ಬಿಟ್ಟು ಯಾರ ಈಗ ಕಳ್ಳತನ ಮಾಡಕ್ ಬಂದವನು
ಏನೋ ಒಂದು ಒಳ್ಳೇದ್ ಬಿಟ್ಟು ಹೋಗಂತ ಅಂತಾರಲ್ಲ ಹಂಗಾಗೈತದ. ಹೌದಲ್ರಿ? ಹೌದೌದು. ಬಿಸರು ಇಲ್ಲಣ್ಣ ಬಾಳ ನನ್ ನೆನ್ಸ್ಕೊಂಡ್ಬಿಟ್ರ ಒಂದೊಂದ್ ಟೈಮ್ ಅವ್ರ ಕೊಲ್ ನೆಟ್ಟಿರ ನೋಡ್ರಿ ಅಣ್ಣ, 5-5 kilometer ವಾತಾವರಣ ಚೇಂಜ್ ಆಗತ್ತಂತ. 5-5 kilometer ಭಾಷೆ, ಧ್ವನಿ, ನೀರು, ಗಾಳಿ, ನೆಲ ಚೇಂಜ್ ಆಗತ್ತಂತ. ಇಲ್ಲೇ ನಮ್ಮೂರಿಂದ 1.5 kilometer ಹಾವೇರಿ ಗಡಿ ಭಾಗ, ಭಾಷೆ ಬಾಳ ಚೆನ್ನಾಗೈತಿ. ನಮ್ ಕಡೆ ಈ ದಂದ ಈ ತರ ಐತಲ್ಲ, ಈ ಕಡೆಗೆ ಐತಿ ಈ ತರ ಐತಿ. 1.5 kilometer ಇಂದ ಹೋದ್ರಣ್ಣ ಭಾಷೆ ಬಾಳ ಬದಲಾವಣೆ ಐತನ. ಆಮೇಲೆ ನೀರು ಅಷ್ಟ, ಅಲ್ಲಿಂದ ಬೆಳೆದು ಅಷ್ಟ. ಅವ್ರಿಗೆ 1.5 kilometer ನಮ್ಮೂರಿಂದ, ನಮ್ಮೂರ್ ಫಾರೆಸ್ಟ್ ಲ್ಯಾಂಡ್, ಪೂರ್ತಿ ಫಾರೆಸ್ಟ್ ಲ್ಯಾಂಡ್. 1.5 kilometer ಇಂದ ಮುಂದಕ್ ಹೋದ್ರ ಅವ್ರ ಬೆಳೆ, ಅವ್ರ ಬೆಳೆ ಬೆಳಿ ನಮ್ ಭಾಗದ ಬೆಳೆಯಕ್ ಬೆಳೆ ಬರಲ್ಲ. ಭತ್ತ ಬೆಳೆಯಕ್ ಬರೋದೇ ಅಲ್ಲ 1.5 kilometer ಮುಂದ. ಹಂಗಾಗಿ ಜಿಲ್ಲೆ ಗಡಿ ಭಾಗ ಹೆಂಗ್ ಗುರ್ತು ಮಾಡ್ಬಿಟ್ರಲ್ಲ ಬ್ರಿಟಿಷ್, ಎಷ್ಟು ಬುದ್ಧಿ. ಅವನೊಂದು ಟ್ಯಾಲೆಂಟ್ ಮೆಚ್ಕೋಬೇಕಾಗಿತ್ತು, ಅವ್ರು ಮೆಚ್ಕೋಬೇಕು ಟ್ಯಾಲೆಂಟ್. ಎಜುಕೇಶನ್ ಏನ್ರಿ ನಮ್ದು? ಇದು ಡಿಗ್ರಿ ಆಗೈತಿ. ಡಿಗ್ರಿ ಆಗೈತ್ರ? ಡಿಗ್ರಿ ಆಗಿ ಅಪಾಯಿಂಟ್ರ ಡೈರೆಕ್ಟ್ ಅಪಾಯಿಂಟ್ರ ಡೈರೆಕ್ಟ್ ರೀ ಇಂಟರ್ವ್ಯೂ ಆಗಿ. ಹ್ಮ್, ಇಂಟರ್ವ್ಯೂ ಆಗಿ. ನಮ್ದು ಎಸ್ ಎಲ್ ಸಿ ಪಿ ಯು ಸಿ. ಹ್ಮ್, ಆಯ್ತ್ ಬಿಡ್ರಿ, ಪಿ ಯು ಸಿ ಇದೆ ಮತ್ತಿನ್ನೇನ ಹತ್ರ ಬಂದಂಗ ನೀವೇನು ಅಂದ್ರೆ ನನಗೆ ಓದೋದ್ರ ಬಗ್ಗೆ ಆಸಕ್ತಿ ಇಲ್ಲ. ಒಟ್ಟ ಪುಸ್ತಕಗಳು ಓದ್ಬೇಕು ಅನ್ನೋ ಆಸಕ್ತಿನೇ ಇಲ್ಲ. ಹಿಂಗ ಮಾತಾಡಿದ್ದು, ಹೇಳಿದ್ದು, ಕೇಳಿದ್ದು ಅಂತ ತಿಳ್ಕೊಂಡು ಚೆನ್ನಾಗಿರ್ತೈತಿ. ಮೋಸ್ಟ್ಗಳು ಅವ್ರು ಪಾಠ ಮಾಡಿದ್ ಕೇಳ ಎಕ್ಸಾಮ್ ಬರೀತಿದ್ದೆ. ನೆನಪಿನ ಶಕ್ತಿ ಒಬ್ಬೊಬ್ಬಿಗೆ ಹಂಗ ಇದೇ ಇರ್ತೈತಿ. ಆಮೇಲೆ ಪೂರ್ತಿ ನೆನಪಿರಲ್ಲ. ಹ್ಮ್, ಬಹಳ ಸಾತ ನೆನಪ್ ಮಾಡ್ತೈತಿ. ಅದೇ ಲಕ್ಷ, ಅದು ಜಾಸ್ತಿ ಲಕ್ಷ ಕೊಟ್ಟು ಇದ್ ಮಾಡಿರ್ತಿರಲ್ಲ ಅಂತ ಉಳಿತಾವ. ನೆನ್ಪಿರ್ತಾರ. ಓಕೆ, ನಾನು ಹಸ್ನಾಡ್ ಮತ್ತೆ ಹಸ್ನಂತ.